ಅಂದ್ರೆ ಬೆಲೆ ಇಟ್ಟಿದ್ಯಾಲಪ್ಪ ಎಕ್ಸಾಕ್ಟಾಗಿ ನಾನೀಗ ಹಾಸನ ಡಿಸ್ಟಿಕ್ಕು ಹಳೇಬೀಡು ತಾಲೂಕಲ್ಲಿರುವ ಪುಷ್ಪಗಿರಿ ಎಂಬ ಪ್ಲೇಸಲ್ಲಿದ್ದೀನಿ. ಇಲ್ಲೊಂದು ಸ್ಟ್ಯಾಚು ಇದೆ, ಅದು ನೋಡ್ಕೊಂಡಂಗೆ ಇಲ್ಲಿ ಮುಲ್ಲಕರ ಸ್ವಾಮಿ ಒಂದು ದೇವಸ್ಥಾನ ಇದೆ, ಅದು ನೋಡ್ಕೊಂಡು ನೆಕ್ಸ್ಟು ಹಳೇಬೀಡು ದೇವಸ್ಥಾನಕ್ಕೆ ಹೋಗೋಣ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಪ್ಲೇಸ್. ಕಲ್ಲುಗಳೆಲ್ಲ ಅದು ಸಿಕ್ಕಾಪಟ್ಟೆ ಕೊಡ್ತಿದ್ದೆ. ಬಾವು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇಲ್ಲೇನಪ್ಪ ಅಂದರೆ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಟ್ಯಾಚುನ. ಬಟ್ ಏನಪ್ಪ ಅಂದರೆ ಅದು ಮಹಿಷ ಅಪ್ಪಣಿಸಿರುವಂತಹ ಪ್ಲೇಸ್ ಅದಕ್ಕೆ ಸ್ವಲ್ಪ ಕಮ್ಮಿ ಇದೆ. ನೋಡ್ಕೊಂಡ್ರೆ ನಮ್ಮ ಹಳೇಬೀಡಲ್ಲಿ ಇದ್ರ ಒಂದು ಸ್ಟ್ಯಾಚು ಇದೆ, ನಮ್ಮ ಹೆಮ್ಮೆ ಇದು. ನಮ್ಮ ಹಾಸನ ಡಿಸ್ಟಿಕಲ್ಲಿ ಇದೆಯಲ್ಲ, ಅದು ಒಂದು ಹೆಮ್ಮೆ ನಿಮಗೆ. ಬಿಟ್ಟರೆ ಸುತ್ತಲೂ ನೋಡಿ ಚೆನ್ನಾಗಿ ಕುತ್ಕೊಳ್ಳೋಕ್ಕಾಗಲಿ. ಏನಪ್ಪ ಅಂದರೆ ಇಲ್ಲಿ ಬಿಸಿಲು ಒಂದು ಇದು ಅಂತ ಬಿಟ್ಟರೆ ಅದೆಲ್ಲ ತುಂಬ ಚೆನ್ನಾಗಿ ಕಲ್ಲಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಒಂದು ದೇವಸ್ಥಾನ ಬೇರೆ ದೇವಸ್ಥಾನ ಇದೆ, ಒಂದು ಬೆಟ್ಟ ಕೆಳಗಡೆ ಮತ್ತೆ ಮುಲ್ಲೇಕ ಸ್ವಾಮಿ ಕೆಳಗಡೆ ದೇವಸ್ಥಾನ ಇದೆ, ಮುಲ್ಲೇಕ ಸ್ವಾಮಿ ಇದು. ನೆಕ್ಸ್ಟ್ ಇಲ್ಲಿ ಸುಮಾರು ಜನ ಮಕ್ಕಳು ಓದ್ತಾ ಇದ್ದಾರೆ, ಸಂಸ್ಕೃತ ಆಗಿರ್ಬೋದು, ಎಜುಕೇಷನ್ ತುಂಬ ರೀತಿ ಟೆಸ್ಟ್ಗಳಿಗೆ ಎಜುಕೇಷನ್ ಕೊಡಿಸ್ತಾ ಇದ್ದಾರೆ ಇಲ್ಲಿ. ಅದೊಂದು ಒಳ್ಳೆಯ ವಿಚಾರ ನಮಗೋಸ್ಕರ ಇಲ್ಲಿ ನಮ್ಮ ಈ ಹಳೆ ಹಾಸನ ಡಿಸ್ಟಿಕ್ಕು ಹಳೇಬೀಡು ತಾಲೂಕಲ್ಲಿರುವಂಥ ಒಂದು ಈ ಪುಷ್ಪಗಿರಿ ಎಂಬ ಪ್ಲೇಸಲ್ಲಿ ಈ ಥರ ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ ಆಗಿದೆ. ಇಲ್ಲಿಂದ ಒಂದು ಒಳ್ಳೆಯ ಪಾಯಿಂಟ್ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲಿ ಕಾಣಿಸ್ತಾರೆ ಒಂದು ಸಮುದ್ರ, ಅದು ಸಮುದ್ರ ಅಂದರೆ ಒಂದು ದೊಡ್ಡ ಕೆರೆತ ಕಾಣಿಸ್ತಾ ಇದೆ. ಇಲ್ಲಿ ತುಂಬ ತೆಂಗಿನ ತೋಟಗಳು ಫುಲ್ಲು, ಇಲ್ಲಿ ಕಣ್ಬಿಟ್ಕೊಂಡ್ರೆ ಫುಲ್ ತೆಂಗಿನ ಮರಗಳೇ ಜಾಸ್ತಿ ಕಾಣಿಸ್ತಾ ಇರೋದು ನೋಡ್ಬೋದು. ಇನ್ನು ಕಾಣಿಸ್ತಾ ಇದೆ ಅಂದ್ಕೊತೀನಿ, ಒಳ್ಳೆ ವ್ಯೂ ಪಾಯಿಂಟ್ ಇದ್ದಿಂದ ನಿಮಗೆ. ಒಳ್ಳೆ ಚೆನ್ನಾಗಿ ಒಳ್ಳೆ ವ್ಯೂ ಪಾಯಿಂಟ್ ಇಲ್ಲಿ ನೋಡ್ಲಿಕ್ಕೆ ನಿಲ್ಲಿಗೆ. ದೇವಸ್ಥಾನಕ್ಕೆ ಹೋಗೋಣ. ಬಟ್ ಒಳಗಡೆ ದೇವಸ್ಥಾನ ಒಳಗಡೆ ಕ್ಯಾಮ್ರಾ ಅಲ್ಲೆಲ್ಲ ಅನಿಸುತ್ತೆ, ಅಲ್ಲೋ ಇದ್ರೆ ಪಕ್ಕ ವೀಡಿಯೋ ಮಾಡ್ತೀನಿ. ಅಲ್ಲೂ ಇಲ್ಲ ಅಂದರೆ ಬರೀ ಅಷ್ಟೇ ದೊಡ್ಡದು. ಇಲ್ಲಿ ಸ್ಟ್ಯಾಚುಗಳನ್ನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ಇವರು ನಿಮಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ ಬನ್ನಿ ಬನ್ನಿ ಅಂತ. ಒಂದೊಂದು ಸೋಮನಾಥೇಶ್ವರ ಲಿಂಗ, ಸೋಮನಾಥ ಲಿಂಗ ಗುಜರಾತ್. ಇದು ಮಲ್ಲಿಕಾರ್ಜುನ ಲಿಂಗ ಶ್ರೀಶೈಲ ಆಂಧ್ರ ಪ್ರದೇಶ. ಅಂದರೆ ನಮ್ಮ ದೇಶದಲ್ಲಿ ಎಷ್ಟು ದಿನ ಅಂದರೆ ಎಷ್ಟು ಈ ದೇವರುಗಳಿದೆಯಲ್ಲ, ಮಹಾಕಾಳೇಶ್ವರ ಲಿಂಗ ಅಂದರೆ ಉಜ್ಜಯಿನಿ ಮಹಾಕಾಳೇಶ್ವರ ಲಿಂಗ ಮಧ್ಯಪ್ರದೇಶ್ ಅದು. ಇದು ಓಂಕಾರ ಲಿಂಗ ಮಧ್ಯಪ್ರದೇಶ್ ಅಂದ್ರೆ ಅಂತ. ಇದು ಕೇದಾರನಾಥೇಶ್ವರ ಹಿಂಗ ಉತ್ತರಾಖಂಡಲ್ಲಿ. ಈಗ ಕೇದಾರನಾಥಿ ಹಲವು ಇದೆ, ಒಂಥರ ಹೋಗ್ಬೋದು. ಬಟ್ ನಾವು ಹೋಗ್ಬೇಕು, ಬಟ್ ನಮ್ಮ ಹತ್ರ ಅಮೌಂಟ್ ಇಲ್ಲ ಕಾರಣ ನೆಕ್ಸ್ಟ್ ಇನ್ಸ್ತಿ ಹೋಗೋಣ ಅಂತಂದು. ಇದು ಭೀಮಶಂಕರ ಲಿಂಗ ಮಹಾರಾಷ್ಟ್ರ. ಇದು ಶ್ರೀ ಗುರು ಕರಿಬಸವಜ್ಜಯ್ಯ ಅವರ ಗದ್ದುಗೆ ಇದು. ತುಂಬ ಚೆನ್ನಾಗಿ ಮಾಡಿದ್ದಾರೆ.
ಪ್ರಶಾಂತ್ ಒಳ್ಳೆ ಸೈಲೆಂಟ್ ಆಗಿದೆ ಪ್ಲೇಸ್ ಮಾತ್ರ ಇಲ್ಲಿ. ಬಸವಣ್ಣನವರು ಅಕ್ಕಮ್ಮ ದೇವರು ಇಲ್ಲಿ ವಚನಕಾರದಂತಹ ಅವಳು ಸ್ಟ್ಯಾಚುಗಳನ್ನ ಇಲ್ಲಿ ಇಟ್ಟಿದ್ದಾರೆ, ರೆಡಿ ಮಾಡ್ತಿದ್ದಾರೆ. ಸರ್ವಜ್ಞರ ಮೂರ್ತಿ ಇದು, ಇದು ಬಹುರೂಪಿ ಚೌಡಯ್ಯನವರ ಮೂರ್ತಿ. ಇದು ನಮ್ಮ ತುಮಕೂರಲ್ಲಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಒಂದು ಪ್ರತಿಭೆ ಇದು. ಆಮೇಲೆ ಇದು ಸಿದ್ಧಾರೂಢ ಸ್ವಾಮೀಜಿಯವರು, ಶ್ರೀ ಮಠದ ಹಿರಿಯ ಗುರುಗಳಂತೆ ಇವರು. ಈ ಮಠದ ಪಾಯಿಂಟ್ ಇದೆ, ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ಇದೆ, ವ್ಯೂ ಪಾಯಿಂಟ್ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಇಲ್ಲಿ ಇಂಥ ಸ್ವಲ್ಪ ಇಲ್ಲಿ ಬಂದರೆ ಈ ಈ ಫ್ಲವರ್ ಕಾಣುತ್ತೆ, ಇದು ಆರ್ಸಿ ಸೈಕಿರೋಂಥ ಕಾಂಕ್ರೀಟ್ ಕಾಣಿಸುತ್ತೆ ನಿಮಗೆ. ಈ ಕಾಂಕ್ರೀಟ್ಗಿಂತ ಅಲ್ಲಿಂದ ಕಣ್ಣು ನೋಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಒಂದು ವ್ಯೂ ಪಾಯಿಂಟ್ ಕಾಣುತ್ತೆ ಅಂತ ಹೇಳ್ಬೋದು. ಇದು ತ್ರಯಂಬಕೇಶ್ವರ ಲಿಂಗ, ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ತ್ರಯಂಬಕೇಶ್ವರ. ವಿಶ್ವನಾಥ ಲಿಂಗ ಕಾಶಿ, ಕಾಶಿ ವಿಶ್ವನಾಥ ಇದ್ದ ಲಿಂಗ ಅರೆ, ಅಲ್ಲಿರ್ತಕ್ಕಂಥ ಲಿಂಗಗಳನ್ನ ಇವರು ಇಲ್ಲಿ ಪ್ರತಿಷ್ಠಾಪನೆ ಹತ್ರ ಅಲ್ಲಿ ಯಾವ ರೀತಿ ಇದೆ ಅದೇ ಥರ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ವೈದ್ಯನಾಥೇಶ್ವರ ಲಿಂಗ ಇದು ಜಾರ್ಖಂಡ್. ಇದು ನಾಗೇಶ್ವರ ಲಿಂಗ, ಇದು ಗುಜರಾತಲ್ಲಿರ್ತಕ್ಕಂಥ ನಾಗೇಶ್ವರ ಲಿಂಗ ಇದು. ಆಮೇಲೆ ಅರಪೋಯಂ ಸಿಸ್ಯ ಈ ರೀತಿ ಫೋಟೋ ತಗೋತಾ ಇದ್ದಾನೆ. ನೆಕ್ಸ್ಟ್ ಶ್ರೀ ರಾಮೇಶ್ವರ ಲಿಂಗ ತಮಿಳ್ನಾಡು, ತಮಿಳ್ನಾಡು ತಿಕ್ಕಿರ್ತಾ ಶ್ರೀ ರಾಮೇಶ್ವರಂ. ಇಲ್ಲಿಗೆ ಇನ್ನು ಕೆಳಗಡೆ ಒಂದು ದೇವಸ್ಥಾನ ಇದೆ, ಅದು ನೋಡ್ಕೊಂಡು ನೆಕ್ಸ್ಟ್ ಸೀದಾ ಐವಿಡ್ ದೇವಸ್ಥಾನ ಬನ್ನಿ. ನೋಡಿ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದು, ರಾಮರ ಅಲವೆಲ್ಲ ಅನಿಸುತ್ತೆ. ಒಂದು ಗಂಟೆ ಹೊಡೆದು ಬಿಡುವ ಮಂದಿರ. ಏನೇ ಕ್ಲೀನ್ ಮಾಡೋದು ಬಿಟ್ಟಿದ್ರು ತುಚ್ಚದೆ ಮಕ್ಕಳು. ಅಲ್ಲಿಗೆ ನಮ್ಮ ಪುಷ್ಪಗಿರಿ ಲಾಕ್ಸ್ ಮುಗಿದಿದೆ. ನೆಕ್ಸ್ಟ್ ಈಗ ಆಯಬೆಟ್ಟು ದೇವಸ್ಥಾನಕ್ಕೆ ಹೋಗೋಣ. ಅಲ್ಲೊಂದು ಕನ್ನಡ ಈಗ ಹಳೆ ವ್ಯತ್ಯಾಸ ನೋಡೋಕ್ಕೆ.
ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಅಂತ ಒಂದು ದೇವಸ್ಥಾನ ಇದು. ಸ್ಥಳ ವಿಷ್ಣುವರ್ಧನ. ಇದು ಟ್ಯಾಪ್, ಇದು ದೇವಸ್ಥಾನ. ಬಟ್ ಏನಪ್ಪ ಅಂದರೆ ನಾನು ಇದ್ರ ಬಗ್ಗೆ ಅಚಾನಕ್ಕಾಗಿ ಏನೋ ಸ್ಟೋರಿ ಹೇಳಿಲ್ಲ. ಏನಕ್ಕೆ ಅಂದರೆ ಸ್ಟೋರಿ ಹೇಳ್ತಾ ಕೂತ್ಕೊಂಡ್ರೆ ತುಂಬ ಟೈಮ್ ಆಗುತ್ತೆ. ಈಗ ಸುಮ್ಮನೆ ಟೈಮ್ ಆಗೋದಕ್ಕೋಸ್ಕರ ನೀವು ಯಾರು ಕೇಳೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ, ನನಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಸ್ಟೋರಿ ಹೇಳಿಕೊಳ್ಳಿ. ಏನಕ್ಕೆ ಅಂದರೆ ಇನ್ನೊಂದೇನಪ್ಪ, ಇನ್ನೊಂದು ಕಾರಣ ಏನಪ್ಪ ಅಂದರೆ ಇದು ಈ ದೇವಸ್ಥಾನ ಬಗ್ಗೆ ಫುಲ್ ಸ್ಟೋರಿ ನನಗೆ ಗೊತ್ತಿಲ್ಲ. ಕೊಡ್ತದೆ ಅರ್ಧ ಮಾತ್ರ ಸ್ಟೋರಿಗೆ ಮಾತ್ರ, ಅರ್ಧ ಮಾತ್ರ ಸ್ಟೋರಿಗೆ ಗೊತ್ಕೊಂಡು ನನಗೂ ಹೇಳಿಕೊಂತಾಗುತ್ತೆ, ನಿಮಗೂ ಕೇಳಿಕೊಂತಾಗುತ್ತೆ. ಅದಕ್ಕೋಸ್ಕರ ಸ್ಟೋರಿ ಹೇಳಲ್ಲ ನಾನು. ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಗಾರ್ಡನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಸ್ತು ಸಂಗ್ರಹಾಲಯ ಇದೆ ಅಂತ, ಒಂದು ಪುರಾತನ ವಸ್ತು ಸಂಗ್ರಹಾಲಯ ಹಳೆಬೀಡು ನೋಡಿ. ಗಾರ್ಡನ್ ಎಷ್ಟು ಚೆನ್ನಾಗಿದೆ ಅಂತ. ಓಕೆ, ಇದು ಹೇಳ್ಬಿಟ್ಟು ಇಲ್ಲಿಗೆ ಇನ್ನೊಂದು ಹಳೆಬೀಡು ಲಾಗ್ನ ಕ್ಲೋಸ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ. ಓಕೆ, ಇಲ್ಲಿ ಗಂಟ ಲಾಗ್ನಲ್ಲೂ ನಿಮ್ಗೆ ಧನ್ಯವಾದಗಳು ಹೇಳ್ತಾ. ಓಕೆ, ಥ್ಯಾಂಕ್ ಯು, ಬಾಯ್, ಟಾಟಾ ಬಾಯ್, ಸಿ ಯು.